ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಎಜುಕೇಷನ್ ಅಪ್ಡೇಟನ್ನು ನಾವು ನೋಡಿದ್ರೆ ಹೈಯರ್ ಎಜುಕೇಷನ್ನ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಅಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಯು ಜಿ ಸಿ ಅವರು ಒಂದು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದ್ದಾರೆ. ಆ ಗೈಡ್ಲೈನ್ಸಲ್ಲಿ ಏನಿದೆ, 1, 3, 5, 7ನೇ ಸೆಮಿಸ್ಟರ್ನ ಪರೀಕ್ಷೆಗಳ ರದ್ದು ಕುರಿತು, 2, 4, 6, 8ನೇ ಸೆಮಿಸ್ಟರ್ ಪರೀಕ್ಷೆಯನ್ನು ಮಾತ್ರ ನಡೆಸಿ, ಇಂಟರ್ನಲ್ ಮಾರ್ಕ್ಸ್ನ ನೀಡಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿ, ಇದ್ರ ಬಗ್ಗೆ ಎಲ್ಲ ಒಂದು ಗೈಡ್ಲೈನ್ಸಲ್ಲಿ ಬಂದಿದೆ. ಹಾಗೂ ಕೆಲ ನ್ಯೂಸ್ ಪೇಪರ್ಗಳಲ್ಲಿ ಒಂದು ಮಾಹಿತಿಗಳು ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾನೆ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣಿಸುತ್ತೆ, ಕ್ಲಿಕ್ ಮಾಡಿದ್ರ ಮೂಲಕ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ನಿಮ್ಮ ಒಂದು ಲೈಕ್ ಇರಲಿ ಅಂತ ಹೇಳ್ತಾ, ಹೆಚ್ಚಿಗೆ ಲೈಕ್ ಬಂದಾಗ ಈ ಒಂದು ಟಾಪಿಕ್ ಮೇಲೆ ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡ್ತೇವೆ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ, ಅಲ್ಲಿ ಬಂದು ನಮ್ಮನ್ನ ಫಾಲೋ ಮಾಡೋದ್ರ ಮೂಲಕ ಮೆಸೇಜ್ ಮಾಡ್ಕೊಂಡು ನಿಮ್ಮ ಡೌಟು ಮತ್ತು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ, ವಿಡಿಯೋ ನೋಡೋಣ, ಬನ್ನಿ. ವಿದ್ಯಾರ್ಥಿಗಳೇ, ಎಸ್ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗಂತೂ ಎಸ್ ಎಲ್ ಸಿ ಬೋರ್ಡ್ ಅವರು, ಸೆಕೆಂಡ್ ಪಿ ಯು ಸಿ ಒಂದು ಪಿ ಯು ಬೋರ್ಡ್ ಅವರು ಮತ್ತು ಗೌರ್ಮೆಂಟ್ ಅವರು ಇದೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಆ ವಿದ್ಯಾರ್ಥಿಗಳ ಪರೀಕ್ಷೆ ಮತ್ತು ರಿಸಲ್ಟ್ ಇದೆಲ್ಲ ಬಗ್ಗೆ ಎಲ್ಲ ಕ್ಲಿಯರ್ ಆಗಿದೆ. ಆದರೆ ಡಿಗ್ರಿ, ಡಿಪ್ಲೊಮೊ, ಇಂಜಿನಿಯರಿಂಗ್, ಹೈಯರ್ ಎಜುಕೇಷನಲ್ಲಿ ವಿದ್ಯಾಭ್ಯಾಸನ ಮಾಡ್ತಿರೋಂಥ ವಿದ್ಯಾರ್ಥಿಗಳ ಸಂಬಂಧ ಗೌರ್ಮೆಂಟ್ ಆಗಲಿ ಯೂನಿವರ್ಸಿಟಿಗಳಾಗಲಿ ಈ ಕುರಿತು ಸ್ಪಷ್ಟ ಮಾಹಿತಿಗಳನ್ನು ಕೊಡ್ತಾ ಇರಲಿಲ್ಲ. ಸೊ ಯೂನಿವರ್ಸಿಟಿ ಅವರು ಒಂದು ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದ್ದಾರೆ, ಯು ಜಿ ಸಿ ಅವರು. ಸೊ ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದಾನೆ. ಸೊ ಇವಾಗ ಅದಕ್ಕೂ ಮುಂಚೆ ಒಂದು ಅಫಿಷಿಯಲ್ ಆಗಿ ಒಂದು ಮಾಹಿತಿನ ತೋರಿಸ್ಬಿಡ್ತೇನೆ. ಸೊ ಇವತ್ತೊಂದು ವಿಡಿಯೋದಲ್ಲಿ ಯು ಜಿ ಸಿ ಅವರ ಗೈಡ್ಲೈನ್ಸ್ ಹಾಗೂ ಒಂದು ನ್ಯೂಸ್ ಪೇಪರ್ನಲ್ಲಿ ಮಾಹಿತಿ ಬಂದಿದೆ, ಇದ್ರ ಬಗ್ಗೆ ಏನೋ ಕೊಡ್ತೇನೆ. ಸೊ ಫಸ್ಟಾಗಿ ನಾನು ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಮಾಹಿತಿನ ತೋರಿಸ್ಬಿಡ್ತೇನೆ ನಿಮ್ಗಳಿಗೆ. ಸೊ ಇದ್ರ ಬಗ್ಗೆ ಹೇಳ್ಬಿಡ್ತೇನೆ. ಸೊ ಈಗ ನೀವು ನೋಡ್ತಿದ್ದೀರಲ್ಲ, ಸೊ ಈಗ ಒಂದು ಪದವಿ, ಸ್ನಾತಕೋತ್ತರ ಪದವಿ, ಅಂತಿಮ ಸೆಮಿಸ್ಟರ್ಗೆ ಮಾತ್ರ ಪರೀಕ್ಷೆಗೆ ಆದೇಶ ಅಂತ ಇದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು. ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು 2020-21ನೇ ಸಾಲಿನ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ವರ್ಷಾಂತ್ಯದ ಸೆಮಿಸ್ಟರ್ ಅಥವಾ ಅಂತಿಮ ಸೆಮಿಸ್ಟರ್ಗೆ ಮಾತ್ರ ಆಫ್ಲೈನ್ ಅಥವಾ ಆನ್ಲೈನ್ ಪರೀಕ್ಷೆ ನಡೆಸುವಂತೆ ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗ ಯು ಜಿ ಸಿ ಆದೇಶ ಮಾಡಿದೆ ಅಂತ ತಿಳಿಸಿದ್ದಾರೆ. ಸೊ ಫಸ್ಟ್ ಓದ್ಕೊಂಡು ಹೋಗ್ಬಿಡ್ತೀನಿ, ಆಮೇಲೆ ಅರ್ಥ ಹೇಳ್ತೀನಿ ನಿಮಗೆ ಇದ್ರ ಬಗ್ಗೆ ಎಲ್ಲ ಏನಂತ. COVID-19ನಿಂದಾಗಿ ಮುಂದೂಡಲ್ಪಟ್ಟಿದ್ದ ಸೆಮಿಸ್ಟರ್ ಪರೀಕ್ಷೆಗಳನ್ನು ನಡೆಸುವಂತಿಲ್ಲ, ಅಂದರೆ ಬದಲಿಗೆ ಇಂದಿನ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಡೆದ ಅಂಕದ ಆಧಾರದ ಮೇಲೆ ಫಲಿತಾಂಶವನ್ನು ಪ್ರಕಟಿಸುವಂತೆ ಸೂಚನೆ ನೀಡಿದ್ದಾರೆ ಅಂತ ಮಾಹಿತಿ ಇದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆಯಬೇಕಿದ್ದ ಒಂದು ಪರೀಕ್ಷೆಗಳೇನಿದ್ದಲ್ಲ, 2020-21ನೇ ಸಾಲಿನ ಎಲ್ಲ ಪದವಿ ಮತ್ತು ಸ್ನಾತಕೋತ್ತರ ಪದವಿಯ ಕೋರ್ಸ್ಗಳಿದ್ವಲ್ಲ, 1, 3, 5 ಹಾಗೂ 7ನೇ ಸೆಮಿಸ್ಟರ್ನ ಪರೀಕ್ಷೆಗಳನ್ನು ವಿಶ್ವವಿದ್ಯಾಲಯಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು ಮುಂದೂಡಲ್ಪಟ್ಟಿದ್ದವು. ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ದೃಷ್ಟಿಯಿಂದ 2, 4, 6 ಹಾಗೂ 8ನೇ ಸೆಮಿಸ್ಟರ್ನ ತರಗತಿಗಳನ್ನು ಪ್ರಾರಂಭಿಸಿ ಜುಲೈ ಅಂತ್ಯದ ಬೆಳಿಗ್ಗೆ 2 ಸೆಮಿಸ್ಟರ್ನ ಪರೀಕ್ಷೆಗಳನ್ನು ನಡೆಸಲು ಕ್ರಮ ಕೈಗೊಂಡಿದ್ದವು. ವಿಶ್ವವಿದ್ಯಾಲಯಗಳ ಈ ನಿರ್ಧಾರಕ್ಕೆ ವಿದ್ಯಾರ್ಥಿಗಳಿಂದ ತೀವ್ರ ಇನ್ನು ವಿರೋಧ ವ್ಯಕ್ತವಾಗಿತ್ತು. ಈ ಹಿನ್ನೆಲೆ ಕೇವಲ ವರ್ಷಾಂತ್ಯದ ಅಂದರೆ 2, 4, 6 ಮತ್ತು 8ನೇ ಸೆಮಿಸ್ಟರ್ನ ಪರೀಕ್ಷೆಗಳನ್ನು ನಡೆಸುವಂತೆ ಸೂಚಿಸಿರುವ ಯು ಜಿ ಸಿ 1, 3, 5, 7ನೇ ಸೆಮಿಸ್ಟರ್ನ ಸೆಮಿಸ್ಟರ್ಗೆ ಆಂತರಿಕ ಮೌಲ್ಯಮಾಪನ ಮೂಲಕ ಫಲಿತಾಂಶ ಪ್ರಕಟಿಸುವಂತೆ ತಿಳಿಸಿದೆ ಅಂತ ಹೇಳಿದೆ. ಸೊ ವಿದ್ಯಾರ್ಥಿಗಳು ಇದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಒಂದು ಮಾಹಿತಿ ಆಗಿರುವಂಥದ್ದು. ಸೊ ವಿದ್ಯಾರ್ಥಿಗಳು ಈಗ ನಾನು ಯು ಜಿ ಸಿ ಅವರು ಒಂದು ಗೈಡ್ಲೈನ್ಸ್, ಏನು ಅಫಿಷಿಯಲ್ ಆಗಿ ಗೈಡ್ಲೈನ್ಸ್ ಬಂದಿದೆ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ, ಸೊ ಆ ಒಂದು ಗೈಡ್ಲೈನ್ಸನ್ನು ನಾನು ನಿಮಗೆ ತೋರಿಸ್ತೇನೆ. ಸೊ ವಿದ್ಯಾರ್ಥಿಗಳಿಗೆ ಯು ಜಿ ಸಿ ಅವರ ಒಂದು ಅಫಿಷಿಯಲ್ ಆಗಿ ಬಂದಿರುವಂಥ ಒಂದು ನೋಟಿಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಇಲ್ಲಿ ಸೆಕೆಂಡ್ ಒನ್ ಆಪ್ಷನ್ ಎಕ್ಸಾಮಿನೇಷನ್ ಅಂತ ಇದೆ, ಇದು ಯು ಜಿ ಸಿ ಅವರ ಒಂದು ಗೈಡ್ಲೈನ್ಸ್ ಆಗಿರುವಂಥದ್ದು. ಸೊ ಎಕ್ಸಾಮಿನೇಷನ್ ಅನ್ನೋದು ಇದೆ, ಇದು ಇಂಗ್ಲೀಷಲ್ಲಿ ಇದೆ, ನಾನು ಕನ್ನಡಕ್ಕೆ ಕನ್ವರ್ಟ್ ಮಾಡಿ ನಿಮಗೆ ತೋರಿಸ್ತೇನೆ. ಯಾಕಂದರೆ ವಿದ್ಯಾರ್ಥಿಗಳು, ಹೆಚ್ಚಿನ ವಿದ್ಯಾರ್ಥಿಗಳು ಕನ್ನಡದಲ್ಲಿ ವಿಡಿಯೋ ನೋಡ್ತಿರ್ತಾರೆ, ಕನ್ನಡದಲ್ಲಿ ಆ ಕಾರಣಕ್ಕೆ ಕನ್ವರ್ಟ್ ಮಾಡಿದ್ದೇನೆ. ಇವಾಗ ಪರೀಕ್ಷೆಗಳು ಮೇಲೆ ತಿಳಿಸಿದಂತೆ ಮೊದಲೇ ನೀಡಲಾದ ಮಾರ್ಗಸೂಚಿಗಳಲ್ಲಿರುವ ನಿರ್ಬಂಧಗಳು ಅನ್ವಯ ಆಗ್ತದೆ. ಸೊ ಇದಂದರೆ ಇವಾಗ ಕೋವಿಡ್ ಟೈಮಲ್ಲಿ ಎಕ್ಸಾಮ್ ಮಾಡಬೇಕಾದ್ರಿಂದ ಏನೇನು ಎಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಲ್ಲ, ಅದನ್ನು ನಿರ್ಬಂಧಗಳು ಇದರಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಪ್ರಸ್ತುತ ಶೈಕ್ಷಣಿಕ ಅಧಿವೇಶನ ಅಂದರೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಏನು 2020-21ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ನೋಂದಣಿ ಮಾಡ್ಕೊಂಡಿರ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ, ಇದಲ್ಲದೆ ಟರ್ಮಿನಲ್ ಸೆಮಿಸ್ಟರ್ ಅಂತಿಮ ವರ್ಷದ ಪರೀಕ್ಷೆಗಳು 2020-21ನೇ ಸಾಲಿನ ಕಡ್ಡಾಯವಾಗಿ ಆಫ್ಲೈನ್ ಅಥವಾ ಆನ್ಲೈನಲ್ಲಿ ನಡೆಸಬೇಕು. ನಿಗದಿತ ಪ್ರೋಟೋಕಾಲ್ಗಳನ್ನು ಅಂದರೆ ಮಾರ್ಗಸೂಚಿಗಳನ್ನು ಅನುಸರಿಸಿ ಆಗಸ್ಟ್ 31, 2021ರ ನಂತರ ಆಫ್ಲೈನ್ ಮೋಡ್ನಲ್ಲಿ ಪರೀಕ್ಷೆಯನ್ನು ನಡೆಸಿ COVID-19 ಸಾಂಕ್ರಾಮಿಕಕ್ಕೆ ಸಂಬಂಧಿಸಿದೆ ಮಧ್ಯಂತರ ಸೆಮಿಸ್ಟರ್ ವರ್ಷದ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನವು ಆಂತರಿಕ ಮೌಲ್ಯಮಾಪನವನ್ನು ಆಧರಿಸಿರುತ್ತದೆ. ಅಂದರೆ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಆಧಾರದ ಮೇಲೆ ಮಾರ್ಕ್ಸ್ನ ಕೊಡಿ, ಅಂದರೆ ಕಾಲೇಜ್ನಲ್ಲಿ ಆ್ಯಕ್ಟಿವಿಟೀಸ್ ಮಾಡಿರ್ತಾರಲ್ಲ ಇಂಟರ್ನಲ್, ಅಂದರೆ ಮಾರ್ಕ್ಸ್ ಕೊಡೋದಕ್ಕೆ ಇನ್ನು ನೋಟ್ಸ್ನ ಕೇಳೋದಾಗ್ಬೋದು ಅಥವಾ ಟೆಸ್ಟ್ಗಳು ಮಾಡಿರೋದಾಗ್ಬೋದು ಅಥವಾ ಏನು ಸೆಮಿನಾರ್ ಇತ್ಯಾದಿಗಳ ಮೂಲಕ ಏನು ಅವರಿಗೆ ಇಂಟರ್ನಲ್ ಆಧಾರದ ಇರುತ್ತಲ್ಲ ಅದ್ರ ಮೇಲೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯುವೇಷನ್ನ ಮಾಡಿ ಹಿಂದಿನ ಸೆಮಿಸ್ಟರ್ 2020ರಲ್ಲಿ ಏನು ವಿದ್ಯಾರ್ಥಿಗಳನ್ನ ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ರಲ್ಲ 2, 4 ಸೆಮಿಸ್ಟರ್ನ ಆ ಒಂದು ಮಾರ್ಗಸೂಚಿಯಲ್ಲಿ ತಿಳಿಸಿದಂತೆ ಇನ್ನು ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋದಕ್ಕೆ ಅನ್ವಯ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಇದು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಗೊಂದಲ ಇದೆ, ಯಾಕಂದರೆ ಯೂನಿವರ್ಸಿಟಿಯವರು ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದರೂ ಕೂಡ ಕಾಲೇಜಿನ ವತಿಯಿಂದಾಗಲಿ
ಶಿಕ್ಷಕರ ಕಡೆಯಿಂದಾಗಲಿ ಅಥವಾ ಕಾಲೇಜ್ ಗ್ರೂಪ್ಗಳಲ್ಲಾಗಲಿ ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ಗಳನ್ನ ಕಾಲೇಜ್ ಕಡೆ ಅವ್ರು ಹಾಕ್ತಿಲ್ಲ. ಅದು ಅಲ್ಲದೆ ಅಫಿಷಿಯಲಾಗಿ ಯಾವ ನ್ಯೂಸ್ ಪೇಪರ್ಗಳಲ್ಲೂ ಇದು ಬರ್ತಾ ಇಲ್ಲ, ನ್ಯೂಸ್ ಚಾನಲ್ಗಳು ತಿಳಿಸ್ತಾ ಇಲ್ಲ, ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳು ಇನ್ನೂ ಗೊಂದಲದಲ್ಲಿದ್ದಾರೆ. ಸೊ ಅಫಿಷಿಯಲಾಗಿ ಇನ್ನೂ ಒಂದು ಕೆಲವು ದಿನಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಸೊ ವಿದ್ಯಾರ್ಥಿಗಳಿಗೆ ಇದರಲ್ಲಿ ತಿಳಿಸಿದ ಮಾಹಿತಿ ಪ್ರಕಾರ ಏನಂದರೆ, ಫಸ್ಟು ಮತ್ತು 1-3 5ನೇ ಸೆಮಿಸ್ಟರ್ನ 7ನೇ ಸೆಮಿಸ್ಟರ್ನ ಪರೀಕ್ಷೆಗಳು ರದ್ದಾಗ್ತದೆ. ಆ ಒಂದು ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಆಧಾರದ ಮೇಲೆ ಪಾಸ್ ಮಾಡಲಾಗುವುದು, ಮತ್ತು 2, 4, 6ನೇ 8ನೇ ಸೆಮಿಸ್ಟರ್ನ ಪರೀಕ್ಷೆಗಳನ್ನು ಕಡ್ಡಾಯವಾಗಿ ನಡೆಸಲಾಗುವುದು. ಇದರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಅಫಿಷಿಯಲಾಗಿ ಇನ್ನು ಕೆಲವು ದಿನಗಳಲ್ಲಿ ಮಾಹಿತಿ ಬರ್ತದೆ, ಮಾಹಿತಿ ಬಂದಾಗ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತೇನೆ. ಸೊ ಇದು ಅಫಿಷಿಯಲಾಗಿರುವಂಥ ಇನ್ಫಾರ್ಮೇಷನ್. ಸೊ ಈ ಕುರಿತು ಸಂಬಂಧ ವಿದ್ಯಾರ್ಥಿಗಳ ಪರೀಕ್ಷೆ ರದ್ದು ಕುರಿತು ಅಫಿಷಿಯಲಾಗಿ ಸರ್ಕಾರದಿಂದ ಅಫಿಷಿಯಲಾಗಿ ನೋಟಿಫಿಕೇಶನ್ ಬಂದಾಗ ನಮ್ಮ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ ತಿಳಿಸ್ತೇನೆ. ಸೊ ಅದಕ್ಕೆ ನಮ್ಮ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ, ಕ್ಲಿಕ್ ಮಾಡಿ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.